ಸಿಚುವೇಶನ್ ತುಂಬಾ ಖುಷಿ ಆಗ್ತಾ ಇದೆ. 4 ತಿಂಗಳಲ್ಲಿ ಅರ್ಧ ಭಾಗದಷ್ಟು ಇದು ಫಿಲ್ ಆಗಿದೆ. ಕಿಚನ್ ನ ಎಲ್ಲ ವೇಸ್ಟ್ ಅದೇ ರೀತಿ ಹತ್ರ ಇರುವ ಒಣಗಿದ ಎಲೆಗಳನ್ನು ಕೂಡ ಇದಕ್ಕೆ ಹಾಕೊಳ್ತಾ ಬರ್ತಾ ಇದ್ದೀನಿ. 4 ತಿಂಗಳಲ್ಲಿ ನನ್ನ ಗೊಂಬರದ ವೆಟ್ ವೇಸ್ಟ್ ಕಂಪೋಸ್ಟ್ ಯೂನಿಟ್ ಏನಿದೆ ಅದಿಷ್ಟು ಫಿಲ್ ಆಗಿದೆ. ಇದರಲ್ಲಿ ನಾನು ಒಣ ಎಲೆ, ಕಿಚನ್ ವೇಸ್ಟ್ ಹಾಗೆ ಯಾವುದೇ ಹಸಿ ಕಸವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬೇಸಲ್ಲಿ ಒಣಗಿದ ಎಲೆ ಮಾತ್ರ ಹಾಕಿರೋದ್ರಿಂದ ಅದು ಹುಡಿಯಾದಾಗ ಈ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಹುಡಿ ಹುಡಿಯಾಗಿ ಸಾವಯವ ಉತ್ತಮ ರೀತಿಯ ಗೊಬ್ಬರ ತಯಾರಾಗಿದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ಟ್ ರೆಡಿಯಾಗಿದೆ. ಗೊಬ್ಬರದ ಹುಡಿಯನ್ನು ಮಣ್ಣಿನ ಜೊತೆ ಸೇರಿಸಿ ನಾನು ಬೀಜವನ್ನು ಹಾಕಿದ್ದೇನೆ. ಫ್ರೆಂಡ್ಸ್, ನೀವು ಕೂಡ ಹಸಿ ಕಸದಿಂದ ಯಾವುದೇ ಖರ್ಚಿಲ್ಲದೆ ಉತ್ತಮ ಸಾವಯವ ಗೊಬ್ಬರವನ್ನು ಈ ರೀತಿಯಲ್ಲಿ ತಯಾರಿಸ್ಕೊಳ್ಬೋದು.